ನ್ಯೂಸ್ ಬೆಳಗಾವಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 2 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ ಈ ಅವ್ಯವಹಾರದಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಪಂಚಾಯಿತಿ ಸದಸ್ಯರು ಭಾಗಿಯಾಗಿದ್ದಾರೆ ಅಂತವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಅವರಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಿಲ್ತಿಬಾವಿ ಗ್ರಾಮಸ್ಥರು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಾ ಚೋಳನ್ ಮತ್ತು ಜಿಲ್ಲಾಧಿಕಾರಿ ಎನ್ ಜಯರಾಮ್ ಅವರಿಗೆ ಮನವಿ ಸಲ್ಲಿಸಿದರು 2010 ರಿಂದ 2015 ರವರೆಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಾಮಗಾರಿ ನಡೆದ ಮನೆಗಳನ್ನು ಒಳಚರಂಡಿ ರಸ್ತೆ ಕಾಮಗಾರಿಗಳು ಸೇರಿದಂತೆ ಅನೇಕ ಕಾಮಗಾರಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದರು ಇನ್ನು ಸರ್ಕಾರಿ ನೌಕರಿ ಮಾಡುವವರಿಗೆ ಆರ್ಮಿಯಲ್ಲಿ ಸೇವೆ ಮಾಡುತ್ತಿರುವವರ ಹೆಸರಿನಲ್ಲಿ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ವಾಟರ್ಮ್ಯಾನ್ ಹಾಗೂ ಪಂಚಾಯತ್ ಸದಸ್ಯರ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿ ಕೊಟ್ಟಿ ಬಿಲ್ ಅನ್ನು ತೆಗೆಯಲಾಗಿದೆ ಎಂದರು ಇನ್ನು ಶಿಲ್ತಿಬಾವಿ ಗ್ರಾಮ ಪಂಚಾಯತ್ ಉದ್ಯೋಗ ಖಾತ್ರಿಯಲ್ಲಿ ಅವ್ಯವಹಾರ ನಡೆದಿದೆ 2014 ವರೆಗೆ ಪಂಚಾಯತ್ ಒಳಗೆ ಏನು ಕೆಲಸ ಆಗಿಲ್ಲ ರೀ ಒಂದು 2 3 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡ್ಯಾರ ಸೋಳೆ ಕೆಲಸ ಮಾಡಿದ್ವಿ ಅಂತ ಹೇಳಿ ದುಡ್ಡು ತಗೊಂಡಾರೆ ಹ್ಞೂ ರೀ ಮತ್ತು ಒಬ್ಬೊಬ್ಬರ ಹೆಸರು ಇಲ್ಲದೇನೆ ಬಿಲ್ ಕಿತ್ತಾರೆ ರೀ ಅದು ಮಣಿಗಳು ಮತ್ತು ಒಬ್ಬೊಬ್ಬರ ಹೆಸರಲ್ಲೇ ಇದ್ರೆ ಅಲ್ಲಿ 3-4 ಜನ ಕೂಡಿ ನಿಂತು ಕೊಂಡು ತೂಗಿಸ್ಕೊಂಡು ಒಂದು ಮನೆಗೆ 4-5 ಬಿಲ್ ಕಿತ್ತಿದ್ದಾರೆ ರೀ ಒಂದು ಯಾವ ಚರಂಡಿಗಳಿಲ್ಲ ಏನಿಲ್ಲ ಶೌಚಾಲಯಗಳಿರ್ತಿ ಮೊದಲಿಲ್ಲ ರೀ ಒಂದು 4-5 ಶೌಚಾಲಯ ಮಾಡ್ಯಾರು ಅದ್ರಾಗ ಹುಡುಕ್ಯಾಡ್ರಿ ಒಂದು 7-8 ಶೌಚಾಲಯ ಸಿಗ್ತಾವ್ರಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಸರ್ಕಾರದಿಂದ ಹಣ ಬಿಡುಗಡೆ ಶಾಸಕರು ಮಾಡಿಸಿದಾರು ಶಾಸಕರ ಹಣ ಬಿಡುಗಡೆ ಮಾಡಿದ್ರು ಕೂಡ ಅಧಿಕಾರಿಗಳು ಸುಮಾರು 2-3 ಕೋಟಿ ರೂಪಾಯಿ ಹಣ ಅಂತ ಹಾಕಿದ್ದಾರೆ ಮಾಹಿತಿ ಹಾಕಿನಿಂದ ಗ್ರಾಮಸ್ಥರು ಎಲ್ಲ ಮಾಹಿತಿಗಳನ್ನು ತಗೊಂಡಿದ್ದಾರೆ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ಕೆಲಸಗಳನ್ನು ಮಾಡದೇನೆ ಇವತ್ತು ಹಣವನ್ನು ಖರ್ಚು ಹಾಕಿದ್ದಾರೆ ಒಂದು 30 ಜನ ಹೆಸರಲ್ಲಿ ಬ್ಯಾಂಕಿನ ಪಾಸ್ಬುಕ್ ಜಾಬ್ ಕಾರ್ಡ್ ಅದಾವ ಇವ ಅವರ ಹೋಗಿ ಬ್ಯಾಂಕಿಗೆ ಸೈನ್ ಮಾಡಿಬಿಟ್ಟು ತಗೊಂಡಿದ್ದಾರೆ ಆದ್ರೆ ಆ ಊರಲ್ಲಿ ಅವರು ಇಲ್ಲೇ ಇಲ್ಲ ಸತ್ತಂತ ಜನರ ಕೂಲಿ ಕಾರ್ಯ ಲಿಸ್ಟ್ದಲ್ಲಿ ಹೆಸರು ಇದಾವೆ ಸರ್ಕಾರಿ ನೌಕರಿ ಮಾಡತಕ್ಕಂತವರ ಹೆಸರುಗಳು ಕುಲ್ಕಾರ್ ಲೇಟರ್ದಲ್ಲಿ ಇದಾವೆ ನಾವೆಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡಿದೀವಿ ಅವತ್ತು ಆ ಆಫೀಸ್ನಲ್ಲಿ ಕೆಲಸ ಮಾಡಿದನ ಒಬ್ಬ ನೌಕರ ಇಲ್ಲಿ ಜಾಬ್ ಕಾರ್ಡ್ದಲ್ಲಿ ಹೆಸರು ಹಾಕಿದ್ದಾರೆ ಆದ್ದರಿಂದ ಸುಮಾರು 2-3 ಕೋಟಿ ರೂಪಾಯಿ ಅವ್ಯವಹಾರವಾಗಿ ಸಾರ್ವಜನಿಕರಿಗೆ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಆದ್ದರಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಲೋಕಾಯುಕ್ತರಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಚೀಫ್ ಸೆಕ್ರೆಟರಿಗೆ ಮನವಿ ಕೊಡ್ತಾ ಇದ್ದೀವಿ ಇದರಲ್ಲಿ ಪಂಚಾಯಿತಿ ಪಿಡಿಒ ಸೆಕ್ರೆಟರಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅಟ್ಟು ಶಾಮಿಲ್ ಆಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಇದು ಅತ್ಯಂತ ದೊಡ್ಡ ಹಗರಣ ಕೆಲಸ ಆಗಿಲ್ಲ ಆಗಿತ್ತು ಅಂತ ಎನ್ನಲಾಗಿದೆ ಈ ಕುರಿತು ಹೆಚ್ಚಿನ ತನಿಖೆಗಾಗಿ ಉನ್ನತ ಮಟ್ಟದ 3 ಅಧಿಕಾರಿಗಳನ್ನು ನೇಮಿಸಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಾ ಚೋಳನ್ ಹೇಳಿದ್ದಾರೆ ಇವತ್ತಿನ ದಿವಸ ಅವರು ಲಿಖಿತವಾಗಿ ವಿತ್ ಡಾಕ್ಯುಮೆಂಟೇಷನ್ ಬೇರೆ ಅವರು ಸಬ್ಮಿಟ್ ಮಾಡಿದ್ದಾರೆ ಸೊ ಇದ್ಮೇಲೆ ಇದಕ್ಕೆ ಲೇಟ್ ಮಾಡದೆ ಇದ್ರ ಬಗ್ಗೆ ತನಿಖೆ ನಡೆಸಿ ಯಾರು ತಪ್ಪಿಸ್ತಿರ್ತಾರೋ ಅಧಿಕಾರಿಗಳು ಮತ್ತು ಯಾರು ಜನಪ್ರತಿನಿಧಿಗಳಿದ್ದಾರೋ ಅವ್ರ ಮೇಲೆ ಸೂಕ್ತವಾದ ಕಠಿಣ ಕ್ರಮ ತಗೊಳ್ಳುತ್ತೆ ಎರಡು ಮೇಲೂ ಕ್ರಿಮಿನಲ್ ಆಕ್ಷನ್ ಆಗಿದೆ ಅವ್ರ ಮೇಲೆ FIR ಫೈಲ್ ಆಗಿದೆ ಅವರು ಫೈನ್ ಕಟ್ಟಿದ್ದಾರೆ ಗೌರ್ಮೆಂಟ್ಗೆ ಅರೆಸ್ಟ್ ಆಗಿದ್ದಾರೆ ಒಂದು ಕಡೆ ಅವ್ರ ಮೇಲೆ ಎನ್ಕ್ವೈರಿ ನಡೆದಿದೆ ಪ್ರಕರಣದಲ್ಲಿ ಸೊ ನಮ್ಮಲ್ಲಿ ಓಂಬುಡ್ಸ್ಮನ್ ಅವರು ಯಾರ್ಯಾವ್ದು ಆರ್ಡರ್ ಪಾಸ್ ಮಾಡಿದ್ರೆ ಅದ್ರ ಮೇಲೆಲ್ಲ ಸೂಕ್ತ ಕ್ರಮ ತಗೊಂಡಿದೆ FIR ಎಲ್ಲರ ಮೇಲೂ ದಾಖಲಾಗಿದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಮತ್ತು ಗ್ರಾಮ ಪಂಚಾಯತ್ ಪ್ರತಿನಿಧಿಗಳ ಮೇಲೆ ಇಒ ಮೇಲೆ FIR ಇದಾಗಿದೆ ಮತ್ತು ಅವ್ರದ್ದು ರಿಕವರಿ ಅಮೌಂಟು 80% ಪಿಡಿಒಗಳು ಚೇರ್ಮನ್ಗಳು ಮೆಂಬರ್ಗಳೇ ದುಡ್ಡು ಬಿಡ್ತಿದ್ದಾರೆ ಯಾಕೆ ಆಕ್ಷನ್ ಆಗ್ತಾರೆ ಯಾಕೆ ಇದನ್ನು ಕಂಟ್ರೋಲ್ ಮಾಡ್ತಾರೆ ಬೆಳಗಾವಿ ಜಿಲ್ಲೆಗೆ ಆದೇಶ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಮತ್ತು ಒಂದು ಒಳ್ಳೆಯ ಅಧಿಕಾರಿ ಯಾವುದು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಲ್ಲದೆ ಇರೋ ಅಧಿಕಾರಿನೇ ತನಿಖೆ ಮಾಡಬೇಕು ಅಂತ ಕೇಳಿಕೊಂಡು ಹಿತದೃಷ್ಟಿಯಿಂದ ನಾನು ಇವತ್ತು ಒಂದು ಕಮಿಟಿ ರಚಿಸಿ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳಾದ CPO ಮತ್ತು ಜಂಟಿ ನಿರ್ದೇಶಕರು ಅಗ್ರಿಕಲ್ಚರ್ ಮತ್ತು ಕಾರ್ಯನಿರ್ವಾಹಕ ಕಾರ್ಯಕಾರ ಅಭ್ಯಂತರರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PRE ಈ 3 ಜನ ಸೇರಿರೋ ಒಂದು ಕಮಿಟಿನ ರಚನೆ ವರದಿ ಸಲ್ಲಿಸಬೇಕು ಅಂತ ಆರ್ಡರ್ ಮಾಡ್ತಾ ಇದ್ದೀನಿ ಮತ್ತು ಅವರು ತನಿಖೆ ವರದಿ ಸಲ್ಲಿಸಿದ ಮೇಲೆ ಯಾರು ತಪ್ಪಿಸ್ತಿರೋ ಇರ್ತಾರೋ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.